ಮುಂದಿನ ಸುದ್ದಿ ಅದಾನಿ ಗ್ರೂಪ್ಸ್ ಸಾಕಷ್ಟು ಸುದ್ದಿ ಆಗಿತ್ತು ಕಳೆದ ನಾಲ್ಕೈದು ತಿಂಗಳಿಂದ ಸಿಕ್ಕಾಪಟ್ಟೆ ಶೇರ್ ಲಾಸ್ ಆಯಿತು ಸು ತುಂಬ ಸುಮಾರು ಇಪ್ಪತ್ತು ಪರ್ಸೆಂಟು ಹತ್ತು ಸಾವಿರ ಹತ್ತು ಲಕ್ಷ ಕೋಟಿ ನಷ್ಟ ಆಯಿತು ಈಗೆಲ್ಲ ಸುದ್ದಿಯನ್ನು ನೋಡಿದ್ವಿ ಈಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಅದಾನಿ ಗ್ರೂಪ್ಸ್ನ ಎಲ್ಲ ಷೇರುಗಳು ಸಾಕಷ್ಟು ಜಿಗಿತವನ್ನು ಕಂಡಿವೆ ಎಸ್ ಸಮೂಹ ಪ್ರಮುಖ ಏನು ಅದಾನಿ ಕಂಪನಿಯ ಪ್ರಮುಖ ಷೇರುಗಳು ಸುಮಾರು ಹದಿನೇಳು ಪರ್ಸೆಂಟಷ್ಟು ಅಷ್ಟು ಏರಿಕೆ ಆಗಿದೆಯಂತೆ ಅದೇ ರೀತಿಯ ಅದಾನಿಯ ಅಲ್ಮೇರ್ ಷೇರುಗಳು ಸುಮಾರು ಹತ್ತರಷ್ಟು ಏರಿಕೆಯನ್ನು ಕಂಡಿದರೆ ಅದಾನಿ ಗುಂಪಿನ ಉಳಿದ ಎಂಟು ಪಟ್ಟಿ ಮಾಡಿದ ಕಂಪನಿಗಳು ಕೂಡ ಕನಿಷ್ಠ ಐದರಷ್ಟು ಏರಿಕೆಯನ್ನು ಪಡ್ಕೊಂಡಿವೆ ಇದರಲ್ಲಿ ಅದಾನಿ ಫೋರ್ಟ್ಸು ಅಂಬುಜಾ ಸಿಮೆಂಟ್ಸ್ ಎ ಸಿ ಸಿ ಅದಾನಿ ಪವರ್ ಅದಾನಿ ಟ್ರಾನ್ಸ್ಮಿಷನ್ ಅದಾನಿ ಗ್ರೀನ್ ಅದಾದಮೇಲೆ ಅದಾನಿ ಟೋಟಲ್ ಗ್ಯಾಸ್ ಮತ್ತು ಎನ್ ಡಿ ಟಿ ವಿ ಕೂಡ ಸೇರಿದ್ದಾವೆ ಎಲ್ಲವೂ ಕೂಡ ತನ್ನ ಶೇರನ್ನು ಹೆಚ್ಚಿಸ್ಕೊಂಡಿದ್ದಾವೆ ಈ ಅಬ್ಬರದೊಂದಿಗೆ ಅದಾನಿ ಸಮೂಹ ಮಾರುಕಟ್ಟೆ ಮೌಲ್ಯ ಮತ್ತೊಮ್ಮೆ ಹತ್ತು ಲಕ್ಷ ಕೋಟಿ ರೂಪಾಯಿ ದಾಟಿದೆ ಅದಾನಿ ವಿಚಾರವಾಗಿ ಇಂಡನ್ಬರ್ಗ್ ಸಂಶೋಧನಾ ಸಂಸ್ಥೆಗೆ ಸಂಬಂಧಪಟ್ಟಂತೆ ರಚಿಸಲಾದ ಸುಪ್ರೀಂ ಕೋರ್ಟ್ ಸಮಿತಿಯ ವರದಿ ಹೊರಬಂದ ನಂತರ ಅದಾನಿ ಗ್ರೂಪ್ನ ಷೇರುಗಳು ಮೇಲ್ಮುಖವಾಗಿ ಏರ್ತಾ ಇದ್ದಾವೆ ಕಳೆದ ಜನವರಿ ಇಪ್ಪತ್ನಾಲ್ಕರಂದು ಅಮೆರಿಕದ ಶಾರ್ಟ್ ಸೆಲ್ಲಿಂಗ್ ಫಾರ್ಮ್ ಇಂಡನ್ಬರ್ಗ್ ರಿಸರ್ಚ್ ಮಾಡಿ ಅದಾನಿ ಗ್ರೂಪ್ ಬಗ್ಗೆ ವರದಿಯನ್ನು ಬಿಡುಗಡೆ ಮಾಡಿತ್ತು ಇದರಿಂದಾಗಿ ಷೇರುಗಳ ಬೆಲೆ ಸಿಕ್ಕಾಪಟ್ಟೆ ಕುಸಿತ ಆಗಿತ್ತು ಏನು ಮನಿ ಲ್ಯಾಂಡ್ರಿಂಗ್ ಆರೋಪವನ್ನು ಮಾಡಿತ್ತು ಅದಾನಿ ಗ್ರೂಪ್ ಮೇಲೆ ಅದಾನಿ ಗ್ರೂಪ್ ಅದನ್ನು ನಿರಾಕರಿಸಿತ್ತು ಇದಾದ ಮೇಲೆ ಸಿಕ್ಕಾಪಟ್ಟ ಶೇರ್ಗಳ ಮೌಲ್ಯ ಕುಸಿದೋಗಿತ್ತು ಈಗ ಏನು ಸಮಿತಿ ರಚನೆ ಆಗಿತ್ತು ಸಮಿತಿ ರಚನೆ ಮಾಡಿ ಇದೆಲ್ಲವೂ ಕೂಡ ಆಗಲ್ಲ ಅದಾನಿ ಇದೇನು ತಪ್ಪಿಲ್ಲ ಅಂತ ಹೇಳಿತ್ತು ಈಗ ಅದರ ಬೆನ್ನಲ್ಲೇ ಮತ್ತಷ್ಟು ಏರಿಕೆಯನ್ನು ಕಂಡಿದೆ ಖುಷಿ ವಿಚಾರ ಅದಾನಿ ಮತ್ತು ಶೇರ್ ಮಾರ್ಕೆಟ್ಗೆ ಸದ್ಯಕ್ಕೆ